ಕರೆಂಟ್ ಕಳವು ಪ್ರಕರಣ ಸಂಬಂಧ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬೆಸ್ಕಾಂ ಎಪ್ಪತ್ತೊಂದು ಯೂನಿಟ್ಗೆ ಅರವತ್ತೆಂಟು ಸಾವಿರದ ಐನೂರ ಇಪ್ಪತ್ತಾರು ಬಿಲ್ ಅನ್ನು ಹಾಕಿದೆ ಈ ಬಿಲ್ ಅನ್ನ ಅವರು ಪಾವತಿ ಮಾಡಿದ್ದಾರೆ ತಂಡವನ್ನು ಇನ್ಮುಂದಾದರೂ ಕಾಂಗ್ರೆಸ್ನವರು ಕರೆಂಟ್ ಕಳ್ಳ ಅನ್ನೋದನ್ನ ನಿಲ್ಲಿಸಿ ಅಂತ ಆಗ್ರಹಿಸಿದ್ದಾರೆ ಇಷ್ಟಕ್ಕೆ ಸುಮನಾಗದೆ ಲೂಲು ಮಾಲ್ಗೆ ಪ್ರಾರಂಭದ ದಿನದಗಳಲ್ಲಿ ಆರು ತಿಂಗಳ ಕರೆಂಟ್ ಬಿಲ್ ಅನ್ನೇ ಕಟ್ಟಿಲ್ಲ ನಿಮ್ಮಷ್ಟು ದೊಡ್ಡ ಕಳ್ಳ ನಾನಲ್ಲ ಮೇಕೆದಾಟು ಯಾತ್ರೆಯಲ್ಲಿ ಬಳಸಿದಂತಹ ಕರೆಂಟ್ಗೆ ಅನುಮತಿ ತಗೊಂಡಿದ್ರಾ ಅಂತ ಪ್ರಶ್ನೆ ಮಾಡಿದ್ರು ಬೆಸ್ಕಾಂ ಹಾಕಿರೋ ಬಿಲ್ ನ ಲೋಪದಿಂದ ಕೂಡಿದೆ ಇದರ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ಕೋರಿದ್ರು ಇದಕ್ಕೆ ಆ ಮಾಲ್ ಕಟ್ಟಿದ್ ನಾನಲ್ಲ ಕಟ್ಟಿದವರಿಗೆ ಮಕ್ಕಳಿಗೆ ಬಿಲ್ ತೋರಿಸ್ತೀನಿ ಅಂತ ತೋರ್ಸೋಕೆ ಹೇಳ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿ ಜಾರ್ಕೊಂಡ್ರು ಅವ್ರು ಏನು ಹೇಳಿದ್ರು ಅಷ್ಟು ಕಟ್ಬಿಟ್ಟಿದ್ದೀನಪ್ಪ ಇನ್ನು ಮೇಲೆ ಅದೆಂಥದ್ದು ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ನಿಲ್ಲಿಸ್ಬಿಡಿ ನಿಮ್ಮಷ್ಟು ದೊಡ್ಡ ಕಳ್ತನ ನಾನು ಮಾಡಿಲ್ಲ ನಿಮ್ಮ ಅದೆಂಥದ್ದು ಲುಲ್ಲು ಮಾಲ್ ಇದೆಯಲ್ಲ ಆ ಬಿಲ್ಡಿಂಗ್ ರೆಡಿ ಆಗೋದು ಮುಂಚೆ ಆರೇಳು ತಿಂಗಳು ಕರೆಂಟ್ ಯೂಸ್ ಮಾಡೋರಲ್ಲ ಅದು ಎಷ್ಟು ಬಿಲ್ ಕಟ್ಟವ್ರೆ ಎಷ್ಟು ಉಪಯೋಗ ಮಾಡೋರೆ ತನಿಖೆ ಮಾಡ್ತಾರ ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಅಂತ ಬೀದಿಯಲ್ಲಿ ಪೋಸ್ಟ್ ಹಾಕೊಂಡು ಮೇಕೆದಾಡ್ ಕಾರ್ಯಕ್ರಮ ಮಾಡಿದ್ರಲ್ಲಪ್ಪ ಪಾದಯಾತ್ರೆ ಎಲ್ಲಿಂದ ಹೇಳ್ಕೊಂಡಿದ್ರು ಕರೆಂಟ್ನ ಎಲ್ಲಿಂದ ಎಲ್ಲಿಂದ್ರು ಮಾನ್ ಬರು ಪ್ರತಿ ವರ್ಷ ಕನಕೋತ್ಸವ ಮಾಡ್ತಾರಲ್ಲ ಕನಕಪುರದಲ್ಲಿ ಜಗಮಗ ಜಗಮಗ ಅಂತ ಮಾಡಿ ಅದಕ್ಕೇನು ಪರ್ಮಿಷನ್ ತಗೊಂಡು ಹಾಕ ಹಾಕಿದಾರ ಕರೆಂಟ್ ಕಣ್ಣು ಮುಂದೆನೇ ಇದೆಯಲ್ಲ ನಾನು ಕಟ್ಟಲ್ಲ ಮಾಲ್ನ ಕಟ್ಟು ಡೆವಲಪ್ಮೆಂಟ್ ಶೋಭಾ ಕಟ್ಟಿದ್ದಾರೆ ಅವ್ರಿಗೆ ಹೇಳ್ತೀನಿ ಸ್ವಲ್ಪ ಹೇಳ್ತೀನಿ ವಾರದ ಹಿಂದೆ ಜಮೀರ್ ಒಂದು ಎಲ್ಲ ಮಾತಾಡಿದ್ದು ತೆಲಂಗಾಣ ಎಲೆಕ್ಷನ್ನಲ್ಲಿ ಅಲ್ಲಿ ಮುಸ್ಲಿಂ ಸ್ಪೀಕರ್ ಎದುರು ಬಿಜೆಪಿ ಶಾಸಕರು ನಮಸ್ತೆ ಅಂತ ನಿಂತ್ಕೋತಾರೆ ಬಿಜೆಪಿ ಶಾಸಕರು ನಿಲ್ಸಿಕ್ ನಿಲ್ಲ ಮಾಡಿದ್ದು ಕಾಂಗ್ರೆಸ್ ಅಂತ ಹದಿನೇಳು ಮಂದಿ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದು ಒಂಬತ್ತು ಜನಾಗಿದ್ದೀವಿ ಅದು ನಮ್ಗೆ ಅರ್ಶನಕ್ಕೆ ಅಧಿಕಾರ ಕೊಟ್ಟಿದ್ದಾರೆ ರಾಜ್ಯದ ಇತಿಹಾಸದಲ್ಲಿ ಮುಸ್ಲಿಂ ಸ್ಪೀಕರ್ ಆಗಿರಲಿಲ್ಲ ಡ್ಯಾಶ್ 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 ಕೂಡಲೇ ಇದು ವಿಪಕ್ಷಗಳಿಂದ ಭಾರಿ ಆಕ್ರೋಶಕ್ಕೊಳಗಾಯಿತು ಎಲ್ಲ ತಿರುಗಿ ಬಿದ್ದರು ಒಂದು ಕಡೆಯಿಂದ ಆಗ ಸ್ಪಷ್ಟನೆ ಕೊಟ್ಬಿಟ್ರು ಅದು ಸಮಾಜಕ್ಕೆ ಕಾಂಗ್ರೆಸ್ ಕೊಟ್ಟರು ಗೌರವದ ಬಗ್ಗೆ ಮಾತನಾಡಿದ್ದೀನಿ ಅದನ್ನು ಮಾತಾಡಬೇಕಾಗಿತ್ತು ಆ ನಾಲಿಗೆಯನ್ನು ಮುಂದಕ್ಕೆ ಹಾಕಿ ತೊಗೊಂಡೋಗ್ಬೇಕಾಗಿತ್ತು ನಮಸ್ಕಾರ ಕಾಂಗ್ರೆಸ್ ಸ್ಪೀಕರನ್ನು ಮಾಡಿದೆ ಮುಸ್ಲಿಮ್ನ ನಮ್ಮ ಸಮುದಾಯಕ್ಕೆ ಅತಿ ದೊಡ್ಡ ಒಂದು ಹುದ್ದೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ಸು ಫೇರ್ ಹೇಳ್ಕೋಬೋದಾಗಿತ್ತು ಅಲ್ಲಿಂದ ಮುಂದಕ್ಕೆ ಏನು ಬಿ ಜೆ ಪಿ ನಾಯಕರು ಬಂದು ನಮಸ್ಕಾರ ಮಾಡ್ತಾರೆ ನೀನು ನೀವು ಯಾಕಪ್ಪ ಹಿಂದೆ ಇದ್ದಿದ್ದು ಹಿಂದೂ ಸ್ಪೀಕರ್ಗೆ ನಮಸ್ಕಾರ ಮಾಡಿದ್ರಿ ನಿಮ್ಗೆ ಬಾಡಿ ಸರಿ ಇರಲಿಲ್ವಾ ಆ ಟೈಮಲ್ಲಿ ಕಂಟ್ರೋಲಲ್ಲಿ ಯಾಕಪ್ಪ ಮಾಡಿದ್ರಿ ಸ್ಟಾಪ್ ದಿಸ್ ರಬ್ಬಿ ಸ್ಟಾಟ್ಸ್ ಐಸೆ ಎಂಥ ಕ್ರಿಮಿನಲ್ಗಳ ಆಲೋಚನೆಗಳು ಬರ್ತಾ ಇದೆ ಎಲ್ಲರಿಗೂ ಬರ್ತಾ ಬರ್ತಾ ಇದ್ರ ಮೇಲೆ ನೀವುಗಳು ಬಯಸೋದು ಎಲ್ಲ ಒಂದಾಗಿರಬೇಕು ಧರ್ಮ ಡ್ಯಾಶ್ ಡ್ಯಾಶು ಹೂ ಹೂ ವಿಲ್ ಡೂ ಇಟ್ ಬಾಯಿಗೆ ಬಂದಂಗೆ ಮಾತಾಡ್ತಾ ಇರಿ ಇನ್ನೊಂದು ಕಡೆ ಹೀಗಿರ್ಬೇಕು 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 ಏನು ಕತ್ತೆಗಳು ಅಂದ್ಕೊಂಡಿದ್ದೀರಾ ಜನನ ಏನು ವಾಟ್ ಸೆಟ್ ಆಫ್ ಲೀಡರ್ಸ್ ಯು ಪೀಪಲ್ ಆರ್ ಇದು ಬೆಳೆಸ್ತಾ ಇದ್ದೀರಿ मैं एक बंदे निंतकुंडा का बंदे कॉमन सेंस बैठवा छपाड़े वाले इधर हम लोग नौ जन एमएलए इलेक्ट हुए मुसलमान एमएलए सत्रह दिए थे सत्रह के अंदर नौ जन इलेक्ट हुए नौ जन इलेक्ट होने के बावजूद के अंदर पांच जन को पावर दिया गया है जमीर अहमद खान को तीन पोर्टफोलियो देखिए मिनिस्टर बनाया गया है रहीम खान को मिनिस्टर दिया गया है जाना सलीम अहमद साहब बैठे उनको चीफ बनाया गया है अभी हाल ही के अंदर नसीर अहमद साहब गए उनको पॉलिटिकल सेक्रेटरी बनाया है। आज तक कर्नाटका हिस्ट्री के अंदर कोई मईका लाल स्पीकर नहीं बना था आज स्पीकर बनाने वाले कांग्रेस पार्टी यूटी खादर साहब को आज अच्छे अच्छे जो बीजेपी के लीडर है ना ನಮಸ್ಕಾರ ನಾಳೆ ಬೆಳಿಗ್ಗೆ ಆ ಅರವತ್ತಾರು ಜನ ಶಾಸಕರನ್ನು ಆ ಸ್ಪೀಕರ್ ನ ಗೌರವನ ಈ ಮಟ್ಟಕ್ಕೆ ತಂದಿದ್ದೀರಿ ನಾವು ನಾಳೆಯಿಂದ ಎದ್ದು ಸ್ಪೀಕರ್ ಬಂದಾಗ ಗೌರವ ಸಲ್ಲಿಸಲ್ಲ ಅಂತ ಹೇಳಿ ಸದನದಲ್ಲಿ ಕೂತರೆ ಈ ದೇಶದ ಸಂವಿಧಾನದ ವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಇಂತ ಚೈಲ್ಡ್ ಇರ್ತಕ್ಕಂಥ ವ್ಯಕ್ತಿಗಳನ್ನ ಮಾತನಾಡಕ್ಕೆ ಬಿಟ್ಕೊಂಡು ಈ ದೇಶದ ಜಮೀರ್ ಅಹಮದ್ ಅವರು ಸಚಿವರು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿರತಕ್ಕ ಸಚಿವರ ಬಾಯಲ್ಲಿ ಈ ರೀತಿ ಮಾತು ಬರ್ತಕ್ಕಂಥದ್ದು ನಿಜವಾಗು ಕೂಡ ದುರಾದೃಷ್ಟ ಮತ್ತು ಖಂಡನೀಯ ಇನ್ಮೇ ದುರಾದೃಷ್ಟ ಖಂಡನೀಯ ಅಲ್ಲ ಇದು ನನ್ನ ಪ್ರಕಾರ ಸ್ಪೀಕರ್ ಮಸ್ಟ್ ಮೂವ್ ಆರ್ ಹೌಸ್ ಅಲ್ಲಿ ಒಂದು ರೆಸಲ್ಯೂಷನ್ ಮಾಡಿ ಒಂದು ಖಂಡನಾ ನಿರ್ಣಯವನ್ನು ತೆಗೆದುಕೊಳ್ಳಿ ಆ ಮಂತ್ರಿ ಮೇಲೆ ಅದು ಸ್ಪೀಕರ್ನ ಪಾವತ್ರತೆಯನ್ನು ಉಳಿಸಕ್ಕೆ ಜಮೀರ್ನ ಬೈಬೇಕು ಖಂಡನ ನಿರ್ಣಯ ಮಾಡಬೇಕು ಅಂತ ಅಲ್ಲ ನಾನು ಹೇಳ್ತಿರೋದು ಸ್ಪೀಕರ್ ಹುದ್ದೆಯ ಪಾವಿತ್ರತೆಯನ್ನು ಮರ್ಯಾದೆಯನ್ನು ಉಳಿಸ್ಬೇಕು ಅಂದರೆ ಸದನ ಒಂದು ವಾರ್ನಿಂಗ್ ಖಂಡನ ನಿರ್ಣಯವನ್ನು ತಗೊಳ್ಳಿ ದಿಸ್ ಈಸ್ ರಾಂಗ್ ಅಂತ ಆಗ ನಿಮಗೆ ಮರ್ಯಾದೆ ಇದೆ ಅಂತ ಪರಿಭಾವಿಸ್ತೀನಿ ಅಸೆಂಬ್ಲಿಗೆ ಅಥವಾ ಈ ಒನ್ ಸ್ಪೀಕರ್ಗೆ ಡಸ್ ದ ಸ್ಪೀಕರ್ ಹ್ಯಾಸ್ ಹ್ಯಾವ್ ನೋ ಐಡಿಯಾ ಸ್ಪೀಕರ್ಗೆ ಇದೆಯಾ ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನು ವಿರೋಧಿಸಿ ದಳಪತಿಗಳ ವಿರುದ್ದ ಸೆಡ್ಡು ಹೊಡೆದಿದ್ದ ಸಿಎಂ ಇಬ್ರಾಹಿಂ ರನ್ನ ಜೆಡಿಎಸ್ ಪಕ್ಷದಿಂದ ಅಮನತು ಮಾಡಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಡಿಸಿಎಂ ಮಿಡ್ ನೈಟ್ ಮೀಟಿಂಗ್ ರಹಸ್ಯವನ್ನು ಜಿಟಿದೇವೇಗೌಡ ಅನಾವರಣಗೊಳಿಸಿದ್ದು ಹೌದು ಡಿಕೆ ಶಿವಕುಮಾರ್ ಅವರು ನಮ್ಮ ಮನೆಗೆ ಬಂದಿದ್ದರು ನನಗೆ ಆಫರ್ ಕೊಟ್ಟಿದ್ದು ನಿಜ ಆದರೆ ನಾನು ಜೆಡಿಎಸ್ನಲ್ಲಿ ಇರ್ತೀನಿ ಅಂತ ಆಫರ್ನ ರಿಜೆಕ್ಟ್ ಮಾಡಿದ್ದೀನಿ ಅಂತ ಹೇಳಿಕೊಂಡಿದ್ದಾರೆ ನೀವು ಬಂದಿರ ಇವತ್ತು ಮಂತ್ರಿ ಆಗಿರ್ತಿದ್ದೆ ಅನ್ಯಾಯ ಮಾಡ್ಕೊಂಡೆ ಅಂತ ಹೇಳಿದ್ರು ಅದಕ್ಕೆ ಎಲ್ರಿಗೂ ಬರಲ್ಲ ಮಂತ್ರಿ ಪದವಿ ಅದೃಷ್ಟ ಇದ್ದವ್ರು ಮಾತ್ರ ಒಲದ್ ಬರೋದು ಅದೃಷ್ಟವೇ ಇರೋರಿಗೆ ಈಗ ನಿಮ್ಮಲ್ಲೇ ದೇಶಪಾಂಡೆ ಅವ್ರಿಲ್ವಾ ರಾಯರಡ್ಡಿ ಅವ್ರಿಲ್ವ ಅವಲ್ಲ ನೀನು ಬಿಟ್ಟಿದ್ದಪ್ಪ ನಾವೇನು ಫೋರ್ಸ್ ಮಾಡಲ್ಲ ನಿನಗೆ ಈಗಲೂ ಯೋಚನೆ ಮಾಡೋ ಅವಕಾಶ ಇದೆ ಅಂತ ಹೇಳಿದ್ರು ಅವರು ನನಗೆ ಜೆ ಡಿ ಎಸ್ ಪಕ್ಷ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಆರುನೂರು ಕೋಟಿಗೂ ಹೆಚ್ಚು ಮತ್ತು ಭ್ರಷ್ಟಾಚಾರ ಆಗಿದೆ ಅಂತ ಯಾರೋ ಒಬ್ರು ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಯಾವುದೋ ಒಂದು ಅನರ್ಹಗೊಂಡಿರುವ ಅಥವಾ ಕಪ್ಪು ಪಟ್ಟಿಯಲ್ಲಿರುವ ಕಂಪನಿಗೆ ಈ ಅಂಗನವಾಡಿಗಳಿಗೆ ಪೌಷ್ಟಿಕ ಆಹಾರ ಕೊಡೋದನ್ನೇ ಅದರ ಕ್ರಿಸ್ಟಿ ಫ್ರೈಡ್ ಗ್ರಾಮ್ ಕಂಪನಿ ಅಂತ ಹೇಳ್ತಾರೆ ವಿ ಹ್ಯಾವ್ ನೋ ಐಡಿಯಾ ನಮಗೆ ಇದರ ರಿಲೇಟೆಡ್ ಡಾಕ್ಯುಮೆಂಟ್ಸ್ನ ಲೋಕಾಯುಕ್ತಕ್ಕೆ ಲೋಕಾಯುಕ್ತಕ್ಕೇನು ಕೊಟ್ಟಿದ್ದಾರೆ ಅದನ್ನು ನಮಗೆ ಕೊಟ್ಟಿದ್ದಾರಾ ಕಪ್ಪು ಪಟ್ಟಿಯಲ್ಲಿ ಇದೆಯಾ ಇಲ್ಲ ನಮಗೆ ಕೊಟ್ಟಿದ್ದಾರಾ ಮತ್ತು ಇದು ಆರೋಪ ಅಷ್ಟೇ ಸದ್ಯಕ್ಕೆ ಅಂಟಿಲ್ ಸಂಬಡಿ ಪ್ರೊಡ್ಯೂಸಸ್ ಎ ಕನ್ಕ್ಲೂಸಿವ್ ಎವಿಡೆನ್ಸ್ ಅದಕ್ಕೆ ಓಕೆ ಓಕೆ ದೂರಿನ ಕಾಪಿ ಮಾತ್ರ ಇದೆ ಹಾ ಸಿಗಬೇಕಲ್ಲ ಬರಿ ದೂರ್ ಕೊಟ್ಟು ಬಿಟ್ರೆ ಆಗಲ್ಲ ಅದಕ್ಕೆ ತಕ್ಕಂತ ಆಗಬೇಕಲ್ಲ ಇದ್ರೆ ತನಿಖೆ ಆಗತ್ತೆ ಪ್ರಶ್ನೆ ಬೇರೆ ಅದು ಏನೋ ಗಂಗ ಅಂಗನವಾಡಿ ಪೂರೈಕೆ ಆಗದ ಆಹಾರದ ಗುಣಮಟ್ಟ ಇಲ್ಲ ಹಂಗಾಗಿ ಸ್ಥಳೀಯ ಸೇವಾ ಸೇವೆ ಸಂಘಗಳೇ ಆಹಾರ ಪೂರೈಕೆ ಮಾಡಬೇಕು ಅಂತ ಹೈಕೋರ್ಟ್ ಆದೇಶ ಕೊಟ್ಟಿತ್ತು ಈ ಆದೇಶ ಉಲ್ಲಂಘಿಸಿ ಬ್ಲಾಕ್ ಬ್ಲ್ಯಾಕ್ಲಿಸ್ಟಲ್ಲಿರೋ ಕಂಪನಿಗೆ ಕೊಡಲಾಗಿದೆ ಇದರಲ್ಲಿ ಕ ಮಂತ್ರಿಗಳು ಇಲಾಖೆ ಪ್ರಧಾನ ಕಾರ್ಯದರ್ಶಿ ನಿರ್ದೇಶಕರು ಎಲ್ಲಾ ಪಾತ್ರ ಇದೆ ತನಿಖೆ ನಡೆಸಿ ಅಂತ ಕೊಟ್ಟಿದ್ದಾರೆ ಆಲ್ ರೈಟ್ ಲೆಟ್ ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಇಟ್ ಅದಕ್ಕೆ ಪ್ರೂಫ್ ಸಿಕ್ಕ ಇನ್ನು ಬಳ್ಳಾರಿಯ ಬಿಜೆಪಿ ಸಂಸದ ದೇವೇಂದ್ರ ಪುತ್ರನ ವಿರುದ್ದ ಸೆಕ್ಸ್ ದೋಖಾ ಆರೋಪ ಬಂದಿದೆ ಮೈಸೂರಿನ ಕಾಲೇಜೊಂದರಲ್ಲಿ ಉಪನ್ಯಾಸಕನಾಗಿರುವಂತಹ ನಲವತ್ತೆರಡು ವರ್ಷದ ರಂಗನಾಥ್ ನನ್ನನ್ನು ಮದುವೆಯಾಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ವಂಚಿಸಿದ್ದಾರೆ ಅಂತ ಬೆಂಗಳೂರಿನ ಇಪ್ಪತ್ನಾಲ್ಕು ವರ್ಷದ ಯುವತಿಯೊಬ್ಬರು ಬಸವನಗುಡಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲು ಮಾಡಿದ್ದಾರೆ ಪೊಲೀಸರು ವಿಚಾರಣೆಗೆ ಬರುವಂತೆ ಉಪನ್ಯಾಸಕ ರಂಗನಾಥ್ಗೆ ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಈ ನಡುವೆ ಮೂರು ದಿನಗಳ ಹಿಂದೆಯೇ ಉಪನ್ಯಾಸಕ ರಂಗನಾಥ್ ಯುವತಿ ವಿರುದ್ಧ ಬ್ಲಾಕ್ ಮೇಲ್ ಆರೋಪವನ್ನು ಮಾಡಿ ಮೈಸೂರಿನ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲು ಮಾಡಿದ್ದಾರೆ ಯುವತಿಯೊಬ್ಬರು ಹನಿ ಟ್ರಾಪ್ಗೆ ಪ್ರಯತ್ನಿಸುತ್ತಿದ್ದಾರೆ ಲಕ್ಷ ಹಣಕ್ಕೆ ಪೀಡಿಸ್ತಾ ಇದ್ದಾರೆ ಜಾತಿ ನಿಂದನೆ ಮಾಡಿದ್ದಾರೆ ಅನ್ನೋದು ಅವರ ದೂರಿನ ಸಾರಾಂಶ ನನ್ನ ಮಗನಿಗೆ ಮದುವೆಯಾಗಿದ್ದು ಅವರ ಕುಟುಂಬ ಚೆನ್ನಾಗಿದೆ ಇದು ಹನಿ ಟ್ರಾಪ್ ಕೇಸ್ ಅಂತ ಸಂಸದ ದೇವೇಂದ್ರಪ್ಪ ಅವರು ಆರೋಪಿಸಿದ್ದಾರೆ ಇದು ರಾಜಕೀಯ ಷಡ್ಯಂತ್ರ ಅಂತಾನೂ ದೂರಿದ್ದಾರೆ ಈ ಮಧ್ಯೆ ತಮ್ಮನ್ನ ತಮ್ಮ ವಿರುದ್ಧದ ಆರೋಪಗಳನ್ನು ಸಂತ್ರಸ್ತೆ ತಳ್ಳಿಹಾಕಿದ್ದಾರೆ ಈಗ ಅವಳ ಕೆಲ್ಸಾನೇ ಇದು ಮರ್ಯಾದೆ ಹೋಗಬಾರ್ದು ನಮ್ ತಂದೆ ಅಂತದಲ್ಲಿದ್ದಾರೆ ಟಾರ್ಚರ್ ಮಾನಸಿಕವಾದಂತ ಹಿಂಸೆ ಆಗಿದೆ ನನಗೆ ಯಾವಾಗ ಅವಳಿಗೆ ಹಂತಕ್ಕೆ ಬಂದಿಲ್ಲ ಅವ್ಳಿಗೆ ಶಿಕ್ಷೆ ಆಗ್ಲೇಬೇಕು ನಾನು ಈ ಕಾನೂನಾತ್ಮಕವಾದಂತ ಹೋರಾಟ ಮಾಡ್ತೇನೆ ಈ ಚುನಾವಣೆ ನಾಳೆ ಇಟ್ಕೊಂಡು ಯಾವ ರಾಜಕಾರಣಿಗಳು ಇದರಿಂದ ಕಾಣದ ಕೈಗಳು ಬಹುತೇಕ ಇದ್ದಂಗೆ ಕಾಣಿಸ್ತದ್ ನನಗೆ ಇಲ್ಲ ನಾವಂತ ತಪ್ಪು ಮಾಡಿಲ್ಲ ನನ್ನ ಮಕ್ಕಳು ಅಂತ ತಪ್ಪು ಮಾಡಾರಲ್ಲ ಅಂತ ನಾನು ಎದಿ ತಟ್ಟಿಗೆ ಹೇಳ್ತಾ ಇದ್ದೀನಿ ಅದು ಬೆಂಗಳೂರಾಗ ಒಂದು ಗ್ಯಾಂಗ್ ಅದು ಮದ್ವೆ ಅಂತ ಹೇಳಿದೀನಿ ನನ್ ಜೊತೆ ಲೈಂಗಿಕ ಸಂಪರ್ಕ ಮಾಡ್ತಾರೆ ಈಗ ನೋಡಿದ್ರೆ ಮದ್ವೆ ಆಗೋದಿಲ್ಲ ಅಂತ ಹೇಳ್ತಿದ್ರು ನನ್ ಮೇಲೆ ಏನೇನೋ ಅಪವಾದ ಉರಿಸ್ತಿದ್ದಾರೆ ಯಾವ್ದೇ ರೀತಿ ಬ್ಲಾಕ್ ಮೇಲ್ ನಾನೇನು ಮಾಡಿಲ್ಲ ನನ್ ಕಾನೂನು ಹೋರಾಟ ಇಷ್ಟೇ ನನ್ಗೂ ಒಂದ್ ಜೀವನ ಕೊಡ್ಲಿ ಅನ್ನೋದೇ ನನ್ನ ಒಂದಿದು ನಾನ್ ಸೋತಂತೂ ಬಿಟ್ಕೊಡಲ್ಲ ನಾನ್ ಯಾವ್ದೇ ರೀತಿ ತಪ್ಪು ಮಾಡಿಲ್ಲ ಅವ್ನ್ ಬಂದಿದಾರೆ ಸತ್ಯ ಆಗಿದೆ ಸತ್ಯ